ಗುರುಗಳೇ ನಮಸ್ಕಾರ. ಫಸ್ಟ್ ಆಗಿ ನೀವು ಕೆಲವೊಂದಷ್ಟು ಕನ್ಫ್ಯೂಸ್ ಇರೋ ತರ ಒಂದಷ್ಟು ಆನ್ಸರು ಮಾಡಿದ್ದೀರಾ, ಕ್ವೆಶನ್ಸು ಅದರಲ್ಲೇ ಕೊಟ್ಟಿದ್ದೀರಾ. ಅಂದರೆ ಪೂಜಾ ರೂಮ್ ಬಗ್ಗೆ ಮಾತಾಡ್ತಾ ಹೋದಾಗ ನೈವೇದ್ಯ ಇದೆಲ್ಲ ಬಂತು, ಇದ್ರ ಬಗ್ಗೆ ಕೆಲವೊಂದಷ್ಟು ಗೊಂದಲಗಳಿದೆ, ಅದನ್ನು ಒಂದು ನೀಟಾಗಿ ಅರ್ಥ ಆಗೋ ಥರ ಜನಕ್ಕೆ ಅದನ್ನು ಬಿಡಿಸಿ ಹೇಳಬೇಕಲ್ಲ. ಒಂದು ಪೂಜಾ ಗೃಹದ ವಿಚಾರ ತಗೊಂಡಾಗ ನಾನು ಹೇಳದಂತಹ ಕೆಲವೊಂದು ವಿಚಿತ್ರವಾದ ವಿಚಾರಗಳನ್ನು ಕೇಳಿ ನಿಮಗೆ ಗೊಂದಲ ಶುರುವಾಯಿತು. ಖಂಡಿತ. ಸೊ ಅದ್ರ ಮೇಲೆ ನಿಮಗೆ ಹೊಸ ಹೊಸ ಪ್ರಶ್ನೆಗಳು ಹುಟ್ಕೊಂತು. ಪೂಜಾ ಗೃಹದಲ್ಲಿ ಇರಬೇಕಾದಂಥ ಪರಿಶುದ್ಧತೆ, ಆ ಪರಿಶುದ್ಧವಾದಂತಹ ನಿಯಮಬದ್ಧವಾದಂತಹ ಪೂಜಾ ಗೃಹದ ಒಳಕ್ಕೆ ಪೂಜೆಗೆ ಹೋಗತಕ್ಕಂಥ ವ್ಯಕ್ತಿಯ ದೈಹಿಕವಾಗಿ ಪರಿಶುದ್ಧನಾಗಿರೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಸ್ನಾನಗೃಹದ ವಿಚಾರದಿಂದ ಹೋದ ಸಂಚಿಕೆಯಲ್ಲಿ ನಾನು ಹೇಳಿದೆ. ನೀರು ಎಷ್ಟು ಮಲಿನ ಆಗಿರುತ್ತೆ, ಅಂಥ ನೀರಿನಲ್ಲಿ ಸ್ನಾನ ಮಾಡಿ ಬಂದಾಗ ಎಷ್ಟು ಪರಿಶುದ್ಧ ಆಗಿರ್ತೀವಿ ನಾವು. ಈಗ ನೆಕ್ಸ್ಟು ಆ ನೀರಿನ ಸ್ನಾನದ ವಿಚಾರ ಬಿಟ್ಟು ನೈವೇದ್ಯದ ವಿಚಾರಕ್ಕೆ ಬರ. ನೈವೇದ್ಯದ ವಿಚಾರಕ್ಕೆ ಬಂದಾಗ ನಾವಿವತ್ತಿನ ದಿನ ದೇವರಿಗೆ ನೈವೇದ್ಯಕ್ಕೆ ಇಡತಕ್ಕಂತಹ ಒಂದು ಆಹಾರ ಏನಿದೆಯಲ್ಲ, ಅದು ಯಾವ ರೀತಿಯಾದಂಥ ದವಸ ಧಾನ್ಯಗಳಿಂದ ನಾವು ತಯಾರು ಮಾಡ್ತಾ ಇದ್ದೀವಿ, ಅಡುಗೆ ಮಾಡ್ತಾ ಇದ್ದೀವಿ. ಓಕೆ ಓಕೆ. ಕ್ರಿಮಿನಾಶಕಗಳನ್ನು ಉಪಯೋಗಿಸಿ ಬೆಳೆದಿರತಕ್ಕಂತಹ ಧಾನ್ಯಗಳು, ತರಕಾರಿಗಳು, ಪ್ರತಿಯೊಂದು ಸಹ ಪೆಸ್ಟಿಸೈಡ್ಸ್ ಫುಡ್ಡೇ ಇವತ್ತು ನಾವು ಮನೆಗಳಲ್ಲಿ ಉಪಯೋಗಿಸ್ತಾ ಇರತಕ್ಕಂಥ. ಈಗ ಆಲ್ಮೋಸ್ಟ್ ಈಗ ಔಷಧಿಗಳು ಹೊಡಿದೆ ಬೆಳೆಗಳೇ ಬೆಳೆಯಕ್ಕಾಗುತ್ತಾ ಇಲ್ಲ. ಅಲ್ಲ, ಈಗ ಕ್ರಿಮಿಗಳೇ ತಿಂದೇ ಇರತಕ್ಕಂಥ ಒಂದು ಆಹಾರನ ದೇವ್ರಿಗೆ ತಿನ್ನಕ್ಕಿಡೋದು ಎಷ್ಟು ಸರಿ? ಅಂದರೆ ಬೆಳೆ ಯಾವ ರೀತಿ ಬೆಳಿಬೇಕಂತ ಗುರುಗಳೇ ಮತ್ತೆ? ಇವತ್ತು ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಬಹಳಷ್ಟಿದೆ. ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದಿರತಕ್ಕಂಥ ಆಹಾರ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬೋದು. ಅಂದರೆ ನಮ್ಮ ರೈತರಿಗೆ ಇವತ್ತು ಸರ್ಕಾರ ಕೂಡ ತುಂಬಾನೇ ಪ್ರೋತ್ಸಾಹ ಧನ ಕೊಟ್ಟು ಆಮೇಲೆ ಕೆಲವೊಂದಷ್ಟು. ಇಲ್ಲ, ಇದು ನೋಡಿ, ಇವಾಗ ನಾವು ಬಂದಾಗ ಮತ್ತೆ ಈ ಪ್ರಶ್ನೆ ಬಂದಾಗ ನಾವು ವ್ಯವಸ್ಥೆ ಬಗ್ಗೆ ಮಾತಾಡಬೇಕಾಗತ್ತೆ. ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಹೋದ್ರೆ ದಿನ ಸಾಲ ಕೂಡ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಆಗಬೇಕು. ಒಂದು ಇದಕ್ಕೆ ಅಂತ ಕೆಲವೊಂದಷ್ಟು ಪ್ರೊಸೆಸ್ ಮಾಡಿ ಅಂದರೆ ತರಬೇತಿಗಳು ಕೊಟ್ಟು. ಅಲ್ಲ, ಏನಕ್ಕೋಸ್ಕರ ರೈತನ ಕಣ್ಣಿಗೆ ಕಾಣೋ ದೇವರು ಅಂತ ಹೇಳ್ತಾರೆ ಅಂದರೆ ಇದೇ ಕಾರಣಕ್ಕೆ ಹೇಳೋದು. ರೈತನನ್ನು ಯಾಕೆ ಕಣ್ಣಿಗೆ ಕಾಣುವ ದೇವರು ಅಂತ ನಾವು ಹೇಳಬೇಕಾಗತ್ತೆ ಅಂದರೆ, ನೋಡಿ, ಇಲ್ಲಿದೆ ಪಾಯಿಂಟು. ನಾವು ನೈವೇದ್ಯ ಮಾಡೋದಕ್ಕೆ ಇಡ್ತಕ್ಕಂಥ ಆಹಾರ ಧಾನ್ಯಗಳು ಎಷ್ಟು ಜನ ರೈತರು ಪಾಪ ಸಾವಯವ ಕೃಷಿ ಪದ್ಧತಿನ ಉಪಯೋಗಿಸಿ ಬೆಳೆಯೋಕ್ಕಾಗ್ತಾ ಇದೆ? ನೀವು ಬಾತ್ರೂಮ್ ಒಳಗಡೆ ಹೋದರೆ ಎಲ್ಲ ಪ್ಲಾಸ್ಟಿಕ್ಕು, ಕಿಚನ್ ಒಳಗಡೆ ಬಂದರೆ ಎಲ್ಲ ನಾನ್ ಸ್ಟಿಕ್ಕು. ಆ ನಾನ್ ಸ್ಟಿಕ್ ಅನ್ನೋದೇ ಅಂಟದೇ ಇರೋದು ಅಂತ. ದೇಹಕ್ಕೆ ಅಂಟಬೇಕಲ್ವ ನಾವು ತಿಂದಿದ್ದು? ಹೌದು, ಕರೆಕ್ಟ್ ತಾನೇ. ದೇಹಕ್ಕೆ ಅಂಟದಾಗಲೇ ಆರೋಗ್ಯವಾಗಿರ್ತೀವಿ ಅಲ್ವಾ? ಇವತ್ತು ನಾವು ಉಪಯೋಗಿಸ್ತಾ ಇರೋ ಎಣ್ಣೆಗಳು ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂದರೆ ಆಧುನಿಕ ತಂತ್ರಜ್ಞಾನ ಉಪಯೋಗಿಸಿ ತಯಾರು ಮಾಡ್ತಕ್ಕಂಥ ಎಣ್ಣೆ, ಏನು ಅಡುಗೆ ಎಣ್ಣೆ ಆಯಿತಾ, ಅದು ಬರೋದಕ್ಕೆ ಎಷ್ಟು, ಆ ಎಣ್ಣೆ ಬರೋದಕ್ಕೆ ಮುಂಚೆ ಎಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಿತ್ತು, ಎಷ್ಟು ಹಾರ್ಟ್ ಹಾಸ್ಪಿಟಲ್ಸ್ ಇತ್ತು, ಇವತ್ತು ಎಷ್ಟಿದೆ ನೀವು ಲೆಕ್ಕ ಹಾಕ್ಕೊಳ್ಳಿ. ಅಂದರೆ ಎಣ್ಣೆದು ಫಾಲ್ಟ್ ಇದೆ ಅಂತೀರಾ? ಪ್ರತಿಯೊಂದು ಸಹ ಕಿಚನ್ನಲ್ಲಿ ನಾವು ಉಪಯೋಗಿಸೋ ಪಾತ್ರೆ ಪಗಡದಿಂದ ಹಿಡಿದು ಉಪಯೋಗಿಸುವ ದಿನಸಿ ಪದಾರ್ಥಗಳು, ತೈಲಗಳು, ಪ್ರತಿಯೊಂದು ಸಹ ಇವತ್ತಿನ ದಿನ ತಪ್ಪಿದೆ. ಅಂದರೆ ಮಲಿನವಾಗಿದೆ. ಮಲಿನ ಅನ್ನೋದಕ್ಕಿಂತ ಅದು ಬೆಳೀತಾ ಇರೋ ಪ್ರೊಸೀಜರೇ ತಪ್ಪಿದೆ. ಅಂದರೆ ಆರೋಗ್ಯಕರವಾದ ಕಂಟೆಂಟು ಆಹಾರ ಧಾನ್ಯಗಳಲ್ಲಿ ಇಲ್ಲ. ನಾವು ಅದನ್ನು ನೈವೇದ್ಯ ಮಾಡ್ತೀವಿ ತಂದು ನಮ್ಮ ಮನೆಯಲ್ಲಿ ನಾವು ಪೂಜೆಗೆ ಏನು ಸಂಕಲ್ಪ ಮಾಡ್ಕೊಂಡು ಮಾಡ್ತೀವೋ ಮಾಡ್ತೀವಿ, ಅದನ್ನೇ ಸ್ವೀಕಾರ ಮಾಡ್ತೀವಿ. ಅದೆಷ್ಟು ಆರೋಗ್ಯಕರವಾಗಿದೆ ಆ ಫುಡ್ಡು. ಅಲ್ಲಿಗೆ ದೇವ್ರಿಗೂ ನಾವು ಶಕ್ತಿಹೀನ ಮಾಡ್ತಾ ಇದ್ದೀವಿ ಅಂತ ತಾನೆ. ಮನೆಯಲ್ಲಿ ಬಲವಂತವಾಗಿ ಒಂದು ಪೂಜಾ ಗೃಹ ಅಂತ ಕ್ರಿಯೇಟ್ ಮಾಡಿ ಒಂದು ಒಂದು ಕಡೆ ದೇವ್ರನ್ನ ಕೂಡಾಕಿ ನಾವು ಅವನಿಗೆ ಬಲವಂತವಾಗಿ ನಾವು ತಿಂತಾ ಇರತಕ್ಕಂಥ ವಿಷಯುಕ್ತ ಆಹಾರವನ್ನೇ ದೇವ್ರಿಗೂ ಕೊಡ್ತಾ ಇದ್ದೀವಿ ಅಂತ ತಾನೆ. ಅಂದರೆ ಇಲ್ಲಿ ಈಗ ನೋಡೋಕೋದ್ರೆ ನೀವು ಆಹಾರ ನಾವು ತಗೊಳ್ತಾರ ಆಹಾರ ಬಂದು ಸರಿಯಾಗಿಲ್ಲ ಅನ್ನೋದು ಖಂಡಿತ. ವ್ಯವಸ್ಥೆಯಲ್ಲಿ ಪರಿವರ್ತನೆ ಆಗಬೇಕಾಗಿದೆ. ಹಾಗಾಗಿ ನಾವು ಅಟ್ಲೀಸ್ಟ್ ಮನೆಯಲ್ಲಿ ಪೂಜಾ ರೂಮ್ ಇಟ್ಟಂಥವ್ರು ದೇವರಿಗೆ ನೈವೇದ್ಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರತಕ್ಕಂಥವ್ರು, ಅದನ್ನು ಪಾಲಿಸುವಂಥವ್ರು ಆದಷ್ಟು ಸಾವಯವ ಪದ್ಧತಿಯಲ್ಲಿ ಬೆಳೆದಿರತಕ್ಕಂಥ ತರಕಾರಿ ಆಹಾರ ಧಾನ್ಯಗಳನ್ನು ಎಲ್ಲಿ ಸಿಗುತ್ತೆ ಗುರುಗಳೇ ನೀವು ಹಂಗೆ ಹೇಳಿಬಿಟ್ರೆ? ಇಲ್ಲ, ಖಂಡಿತ ಸಿಗತ್ತೆ, ಖಂಡಿತ ಸಿಗತ್ತೆ. ತಗೊಂಬಂದು ಪೂಜೆ ಮಾಡೋಷ್ಟು ಟೈಮ್ ಆದರೂ ಎಲ್ಲಿ ಸಿಗುತ್ತೆ? ಆ ಕಷ್ಟ ಬೇಡ ಅಂತಲೇ ಪೂಜಾ ಗೃಹನೇ ಬೇಡ ಅಂತ ಇದ್ದೀನಲ್ಲ ನಾನು. ಆದರೂ ಒಂದು ವಿಷ ಇಡೋದಕ್ಕಿಂತ ಏನು ಹಿಡಿದಿರ ಬಿಟ್ಬಿಟ್ರೆ ದೇವ್ರ ಪಾಡಕ್ಕೆ ದೇವರೆಲ್ಲ ಇರ್ತಾನೆ. ಅಂದರೆ ದೇವ್ರನ್ನ ಬಿಡ್ತಾ ಇಲ್ಲ ಜನ ಅಂತ. ಹೌದು ಹೌದು. ಇವಾಗ ನಾನು ಅದನ್ನೇ ಓದ್ ಸಂಚಿಕೆಯಲ್ಲೂ ಅನ್ನಲ್ಲ. ಇವಾಗ ನೀವು ವಾಸ್ತುಶಾಸ್ತ್ರದ ಬೇಸಿಕ್ ಫಂಡಮೆಂಟಲ್ಸ್ ತಗೊಂಡ್ರೆ ಶೌಚಾಲಯ ಅನ್ನೋ ಕಾನ್ಸೆಪ್ಟೇ ಮನೆ ಒಳಗಿಲ್ಲ, ಹಿತ್ತಲಲ್ಲೆಲ್ಲೋ ಇರ್ತಾ ಇತ್ತು.
ಇದೊಂದು ಪಾಯಿಂಟ್ ಬಂತು ಗುರುಗಳೇ. ಯಾಕಂದ್ರೆ ಆಲ್ಮೋಸ್ಟ್ ಇವತ್ತಿಚ್ಚಿನ ದಿನಗಳಲ್ಲಿ ಹೊರಗಡೆ ಹೋಗೋದಕ್ಕೆ ಕೆಲವು ಜಾಗ ಇಲ್ಲ, ಅವಕಾಶಗಳಿಲ್ಲದೆ ಇರೋದ್ರಿಂದ. ಮೊದಲಾದ್ರೆ ಹಳ್ಳಿ ಅಂದಮೇಲೆ ಕೆಲವೊಂದಷ್ಟು ಜಾಗ ಅಂತ ಅದಕ್ಕೆ ಅಂತ ಫಿಕ್ಸ್ ಇರೋದು, ಆರಾಮ್ಸಲ್ಲಿ ಹೋಗಿ ಮುಗಿಸ್ಕೊಂಡು ಬರ್ತಿದ್ರು. ಈಗ ಅಲ್ಲಿ ಆಪ್ಷನ್ ಇಲ್ಲಲ್ಲ ಗುರುಗಳೇ, ಅದು ಬೇಕೇ ಬೇಕು ಅನ್ನೋ ಥರ ಆಗ್ಬಿಟ್ಟಿದೆ. ಅಲ್ಲ ಆಗಿದೆ, ಒಂದು ಸೆಕ್ಯೂರಿಟಿ ರೀಸನ್ಸ್ಗೂ ಆಗಿದೆ, ಮತ್ತು ಆಧುನಿಕತೆ ಬೆಳೀತಾ ಬೆಳೀತಾ ಜನಕ್ಕೆ ರಿಸ್ಕ್ ಬೇಡ. ಪ್ರತಿಯೊಂದು ಸಹ ಒಂದೆರಡು ಹೆಜ್ಜೆ ಇಟ್ಟರೆ ಬಾತ್ರೂಮ್ ಸಿಗಬೇಕು, ಒಂದೆರಡು ಹೆಜ್ಜೆ ಇಟ್ಟರೆ ಡೈನಿಂಗ್ ಹಾಲ್ ಸಿಗಬೇಕು, ಒಂದೆರಡು ಹೆಜ್ಜೆ ಇಟ್ಟರೆ ನಮಗೆ ಏನೇನು ಕೈಗೆ ಸಿಗಬೇಕು ಅದೆಲ್ಲ ರಿಮೋಟ್ ಜೀವನ ಆಗೋಗಿದೆ. ಬಾಡಿಗೆ ಎಕ್ಸಸೈಸ್ ಇಲ್ಲದಂಗೆ, ವ್ಯಾಯಾಮ ಇಲ್ಲ ದೇಹಕ್ಕೆ. ಈ ಪೂಜೆ ಪದ್ಧತಿ ಅನ್ನುವಂಥದ್ದೇ, ಆ ಪೂಜಾ ಪದ್ಧತಿ ಅನ್ನೋದೇ ದೇಹನ ದಂಡಿಸುವಂಥದ್ದು, ದೇಹಕ್ಕೆ ಒಂದು ಶ್ರಮ ಕ್ರಮಬದ್ಧ ಪದ್ಧತಿಯನ್ನು ದೇಹಕ್ಕೆ ಕೊಡುವಂಥದ್ದು. ಅದಕ್ಕೋಸ್ಕರ ಎಲ್ಲೋ ಬೆಟ್ಟದ ಮೇಲೆ ದೇವರು ಇಡ್ತಾ ಇದ್ರು. ನಿಜ, ನಡ್ಕೊಂಡು ಹತ್ತದಾಗ ಆಕ್ಯುಪಂಚರ್ ಆಗ್ತಿತ್ತು, ಎಲ್ಲ ಜಾಯಿಂಟ್ಸೂ ಆಕ್ಟಿವ್ ಆಗ್ತಿತ್ತು, ಉಸಿರಾಟದಲ್ಲಿ ನಾವು ಲಂಗ್ಸ್ ಪ್ಯೂರಿಫೈ ಆಗ್ತಿತ್ತು. ಆ ಬೆಟ್ಟದ ಮೇಲೆ ಆ ಕಡೆ ಈ ಕಡೆ ಬೆಳೆದಿರ್ತಕ್ಕಂಥ ಗಿಡಮೂಲಿಕೆಗಳು ವಾಸನೆಯನ್ನು ತಗೊತಾ ಇದ್ವು, ಆಯುರ್ವೇದಿಕ್ ಸಸ್ಯಗಳ ವಾಸನೆ ತಗೊತಾ ಇದ್ವು. ಅಥವಾ ಬೆಟ್ಟದ ಮೇಲೆ ಹತ್ತಿ ಬರುವಂಥದ್ದು ದಿನಂಪ್ರತಿ ಯಾರ ಕೈಲೂ ಆಗೋದಿಲ್ಲ ಬಿಡಿ. ಅದಕ್ಕೋಸ್ಕರನೇ ನಾನು ಹೇಳ್ತೀನಿ, ಮನೆ ಒಳಗಡೆ ಒಂದು ಪೂಜಾ ಗೃಹ ಅಂತ ಇಟ್ಟಾಗ ನಾವು ಯಾವುದೋ ಒಂದು ಕೊಂಕು ನೆಪ ಹುಡುಕಿ ಊರಿನ ಮಧ್ಯದಲ್ಲಿ ಅಥವಾ ಊರಿನ ಯಾವುದೋ ಒಂದು ಭಾಗದಲ್ಲಿ ಕೆಲವೊಂದು ಪದ್ಧತಿಗಳನ್ನು ಶಾಸ್ತ್ರ ನಿಯಮಬದ್ಧವಾಗಿ ಪೂಜೆ ನೆರವೇರಿಸ್ತಕ್ಕಂಥ ಸ್ಥಳಗಳಿಗೆ ನಾವು ಹೋಗೋದನ್ನೇ ಬಿಟ್ಬಿಟ್ಟಿದ್ದೀವಿ. ಯಾವ್ದಾದ್ರು ವಿಶೇಷಗಳು ನಡೆದಾಗ ಅಲ್ಲಿಗೆ ಹೋಗ್ತೀವಿ. ಇವತ್ತು ಹೋಗಿ ನೋಡಿ ಎಷ್ಟು ಪುರಾತನ ದೇವಸ್ಥಾನಗಳು, ಎಂಥ ಒಂದು ಉನ್ನತವಾದ ಉದ್ದೇಶಗಳನ್ನು ಇಟ್ಕೊಂಡು, ನಾಡಿನ ಪ್ರಜೆಗಳು ಚೆನ್ನಾಗಿರಲಿ, ಮಳೆ ಬೆಳೆ ಎಲ್ಲ ಟೈಮ್ ಟೈಮ್ಗೆ ಆಗಲಿ ಅನ್ನೋಂಥದ್ದನ್ನು ಉದ್ದೇಶ ಇಟ್ಕೊಂಡು ಕಟ್ಟಿರೋವಂಥ ದೇವಸ್ಥಾನಗಳಿಗೆ ಎಷ್ಟು ಜನ ಹೋಗ್ತಾ ಇದ್ದೀವಿ ದಿನ ನಾವು. ಅಲ್ಲ ಗುರುಗಳೇ, ಈಗ ನೀವು ಹೇಳಿದ ಮೇಲೆ ನನಗೊಂದಷ್ಟು ನೆನಪಾಯಿತು. ತುಂಬ ಅಂದರೆ ಅಳಬರು, ತುಂಬ ಹಿರಿಯರು ಆಗಿನ ಕಾಲದಲ್ಲಿ ಕಟ್ಟಬೇಕಾಗಿದ್ದರೆ ದೇವಸ್ಥಾನಗಳನ್ನ ಕಂಪ್ಲೀಟಾಗಿ ಕಲ್ಲು, ಆಮೇಲೆ ಅಲ್ಲಿ ಬಳಸ್ತಾ ಇರೋವಂಥ ವಸ್ತುಗಳೆಲ್ಲ ನ್ಯಾಚುರಲ್ ಆಗಿರೋ. ಈಗ ಪ್ರೆಸೆಂಟ್ ಕಟ್ತಾ ಇರೋದೆಲ್ಲ ಸಿಮೆಂಟಲ್ಲಿ ಕಟ್ತಾ ಇದ್ದೀವಿ, ಮತ್ತು ಅಲಂಕಾರಕ್ಕೋಸ್ಕರ ಒಂದು ಸ್ವಲ್ಪ ಪೇಂಟ್ ಎಲ್ಲ ಪಿ ವಿ ಸಿ ಟೆಕ್ನಾಲಜಿ ಮತ್ತು ಪಿ ಒ ಪಿ ಅವ್ರ ಸ್ಟ್ಯಾಂಡರ್ಡ್ ಕಾಣಿಸ್ತದೆ. ಎಲ್ಲ ಕೃತಕವಾದಂತಹ ವೈಭವಕ್ಕೆ ನಾವು ತುಂಬ ಮರಳಾಗಿ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ಬೇಕು. ಬಟ್ ಅಲ್ಲಿ ಆ ಪವರು, ಹಳೆ ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ಪವರು ಇಲ್ಲ ಅಲ್ಲಿಂದ ಶಕ್ತಿ ಇಲ್ಲಿ ಕಮ್ಮಿ. ಪ್ರಾಕೃತಿಕ ಶಕ್ತಿ ನಮ್ಮ ಮನೆಯಲ್ಲಿರೋ ಪೂಜಾ ಗೃಹದಲ್ಲಿ ನಮಗೆ ಸಿಗೋದಿಲ್ಲ. ಆ ಶಕ್ತಿನ ನಾವು ನಮ್ಮ ಮನೆಯಲ್ಲಿರ್ತಕ್ಕಂಥ ಪೂಜಾ ಗೃಹದಲ್ಲಿರ್ತಕ್ಕಂಥ ಆ ಒಂದು ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಂದ್ರೆ ಆ ಪ್ರೋಗ್ರಾಮಿಂಗ್ ಅಂತ ಏನಿರತ್ತಲ್ಲ, ಆ ಪ್ರೊಸೀಜರ್ಸ್ನ ನಾವು ಫಾಲೋ ಮಾಡಿರಲ್ಲ. ನಮ್ಮ ಪ್ರಾರ್ಥನೆ ಅನ್ನುವಂತಹ ಒಂದು ಟೆಲಿಪತಿಕ್ ವೇವ್ಸ್ ಮುಖಾಂತರ ಆ ಸೃಷ್ಟಿಕರ್ತ ಅಥವಾ ಪರಮಾತ್ಮನಿಗೆ ತಲುಪಬೇಕು ಅಂತ ನಾವು ಏನು ಪ್ರಾರ್ಥನೆ ಮಾಡ್ತೀವಿ, ಟೆಲಿಪತಿಕ್ ವೇವ್ಸ್ ಮುಖಾಂತರ ಅವನಿಗೆ ತಲುಪಬೇಕಾದಂಥ ವಿಚಾರ ತಲುಪೋದೇ ಇಲ್ಲ. ಅಂದರೆ ಕರೆಕ್ಟಾಗಿ ನಾವು ಪ್ರೇಯರೇ ಮಾಡಿಲ್ಲ ಅಂದರೆ ನಮಗೆ ಫಲ ಎಲ್ಲಿಂದ ಸಿಗುತ್ತೆ? ಖಂಡಿತ ಪದ್ಧತಿ ಇದೆ, ಪ್ರತಿಯೊಂದಕ್ಕೂ ಒಂದು ಪದ್ಧತಿ ಇದೆ. ರಿಸೆಪ್ಷನ್ ಹತ್ರ ಬಂದು ಆಪ್ರೇಷನ್ ಮಾಡೋಕ್ಕಾಗಲ್ಲ ಡಾಕ್ಟ್ರು, ಆಪ್ರೇಷನ್ ಥಿಯೇಟ್ರಲ್ಲೇ ಆಪ್ರೇಷನ್ ಮಾಡಬೇಕು. ರಿಸೆಪ್ಷನ್ನಲ್ಲಿ ಏನು ಮಾಡಬೇಕು ರಿಸೆಪ್ಷನ್ನಲ್ಲಿ ಅದನ್ನೇ ಮಾಡಬೇಕು. ಕ್ಲಿನಿಕಲ್ಲಿ ಏನು ಮಾಡಬೇಕು ಕನ್ಸಲ್ಟೇಷನ್ ಏರಿಯಾದಲ್ಲಿ ಏನು ಮಾಡಬೇಕು ಅದನ್ನೇ ಮಾಡಬೇಕು. ಲ್ಯಾಬೊರೇಟ್ರಿಲಿ ಏನು ಮಾಡಬೇಕು ಅದನ್ನೇ ಮಾಡಬೇಕು. ನಾನು ಪೇಷಂಟ್ ಯಾರೋ ಎಮರ್ಜೆನ್ಸಿ ಅಂದ್ಬಿಟ್ಟು ರಿಸೆಪ್ಷನ್ನಲ್ಲೇ ನಾನು ಆಪ್ರೇಷನ್ ಮಾಡೋಕ್ಕೆ ಸರ್ಜರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ಲ, ಇಲ್ಲಿ ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆ ಕೊಡ್ಬೋದಷ್ಟೇ. ಮತ್ತೆ ನಾವು ಟಾಪಿಕ್ ಡೈವರ್ಟ್ ಮಾಡ್ತಾ ಇದ್ದೀವಿ ನಮಗೆ. ಅಲ್ಲ, ಇದೆಲ್ಲನೂ ಅದಕ್ಕೆ ಸಂಬಂಧಪಟ್ಟಿದ್ದೇನೆ, ಮೇನ್ ಆಗಿ ಇದೆಲ್ಲನೂ ಅದಕ್ಕೆ ಸಂಬಂಧಪಟ್ಟಿಂಗೇನೆ. ನಿಮಗೆ ಕನ್ಫ್ಯೂಷನ್ ಏನಕ್ಕೆ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂದರೆ, ಸ್ಕೂಲಿಗೆ ಸೇರಿದಂಥ ಮಕ್ಕಳಿಗೆ ಮೊದಲನೇದಾಗಿ ಏನನ್ನಾದ್ರು ತಿಳ್ಕೊಬೇಕು ಕಲ್ತ್ಕೊಬೇಕು ಅಂತ ಸ್ಕೂಲ್ಗೆ ಹೋಗ್ತಾರಲ್ಲ ಮಕ್ಕಳಿಗೆ, ಮೊದಲು ಅಲ್ಲಿ ಗೊಂದಲನೇ ಬರೋದು, ಎಲ್ಲ ಕ್ವಶನ್ನೇ ಬರುತ್ತೆ, ಬರೀ ಕ್ವಶನ್ ಮಾರ್ಕ್ ಗೊಂದಲಗಳೇ ಬರೋದು. ಗೊಂದಲದಿಂದ ಕುತೂಹಲ, ಕುತೂಹಲದಿಂದ ಆಸಕ್ತಿ, ಆಸಕ್ತಿಯಿಂದ ಪ್ರಶ್ನೆ, ಪ್ರಶ್ನೆಯಿಂದ ಉತ್ತರ. ಆ ಉತ್ತರವನ್ನು ನಾವು ಅಳವಡಿಸಿಕೊಂಡಾಗ ಜೀವನ. ಈಗಿನ ನಾವು ಗೊಂದಲದ ಹಂತದಲ್ಲೇ ಇದ್ದೀವಿ, ಕನ್ಫ್ಯೂಸೇ ಇದೆ ಗುರುಗಳ. ಹಾಗಾಗಿ ಆ ಗೊಂದಲಕ್ಕೆ ನೆಕ್ಸ್ಟ್, ಈಗ ಆಲ್ರೆಡಿ ಬಹಳಷ್ಟು ವೀಕ್ಷಕರಿಗೆ ಗೊಂದಲದಲ್ಲೇ ಒಂದು ಕುತೂಹಲ ಮೂಡಿರುತ್ತೆ. ಖಂಡಿತ, ಆ ಕುತೂಹಲಕ್ಕೆ ಮುಂದಕ್ಕೆ ಅದು ಒಂದು ಆಸಕ್ತಿ ಅಥವಾ ಒಂದು ಪ್ರಶ್ನೆಯಾಗಿ ಅವರಲ್ಲಿ ಅವ್ರಿಗೆ ಉತ್ತರ ಬೇಕು ಅನ್ನೋದನ್ನ ಆಸಕ್ತಿ ಅಂತೂ ಖಂಡಿತ ಎಲ್ಲರಿಗೂ ಬಂದೇ ಬರುತ್ತೆ. ಮೇನ್ ಆಗಿ ಈಗ ನೀವು ಆಹಾರದ ಬಗ್ಗೆ ಹೇಳಿಕೊಟ್ರೆ ಆಗಲೇ ಕೆಲವೊಂದನ್ನು, ಇವಾಗ ನೀವು ಹೇಳ್ದಂಗೆ ಅಂದರೆ ಸಾವಯವ ಅಂದರೆ ಕಂಪ್ಲೀಟಾಗಿ ಒಂದು ದೇಶಿ ಸ್ಟೈಲ್ ಅಂದರೆ ಹಿಂದಿನ ಸ್ವದೇಶಿ ಸ್ಟೈಲ್ ಅಂತ ಹೇಳಿ, ಸ್ವದೇಶಿ ಸ್ಟೈಲಲ್ಲಿ ಹಿರಿಯರು ಬೆಳೆ ಬೆಳೀತಾ ಇದ್ರಲ್ಲ ಆ ರೀತಿಯಲ್ಲಿ ಇವತ್ತೆಲ್ಲೂ ಬೆಳೆ ಬೆಳೆಯೋಕೆ ಆಗ್ತಾ ಇಲ್ಲ. ಎಲ್ಲ ಕಡೆ ಔಷಧಿಗಳು ಹೊಡೆದು ಕೆಮಿಕಲ್ಗಳ ಮೇಲೇ, ಮತ್ತು ಬೀಜ ಕೂಡ ನಾವು ಬಿತ್ತನೆ ಮಾಡೋ ಬೀಜ ಕೂಡ ಎಲ್ಲ ಹೈಬ್ರಿಡ್ ಆಗಿದೆ. ಇವತ್ತು
ಅಂದ್ರೆ ಒಂದು ಒಂದು ಟೈಮ್ ಬೇಕಾಗುತ್ತೆ, ಒಂದು ಸಣ್ಣ ಗಿಡ ಬೆಳೆದು ಅದಕ್ಕೆ ಬರಬೇಕು ಅಂದ್ರೆ ಒಂದು ಫಲ ಕೊಡಬೇಕಪ್ಪ ಅಂತಂದ್ರೆ ಮಿನಿಮಮ್ ಒಂದಿಷ್ಟು ಅಂತ ಟೈಮ್ ಬೇಕಾಗುತ್ತೆ. ಅದಕ್ಕೂ ಬಿಫೋರೇ ಬರೋ ಥರ ಇವತ್ತು ಎಲ್ಲ ರೆಡಿ ಇರೋ ಮೆಟೀರಿಯಲ್ ನಮ್ಮ ಕಡೆ ಇದೆ. ಅಂದರೆ ಬೀಜಗಳಾಗ್ಬೋದು, ಕೆಲವೊಂದು ಸಸ್ಯಗಳಾಗ್ಬೋದು, ಜಲ್ದಿ ಫಲ ಕೊಡ್ತವೆ. ನೋಡಿ ಒಂದು ಉದಾಹರಣೆ ಹೇಳ್ತೀನಿ ಅರವಿಂದ್ ಅವರೇ, ಈಗ ಈ ಸೀಸನ್ ಏನಿದೆಯಲ್ಲ, ಇದು ನಾ ಡಿಸೆಂಬರ್ ಜನವರಿ ಸೀಸನ್ನು, ಈ ಸೀಸನ್ನಲ್ಲಿ ಬಿಡ್ತಕ್ಕಂಥ ಧಾನ್ಯಗಳು ಯಾವುದು? ಕಡಲೆ ಬೀಜ, ಕಡಲೆಕಾಯಿ, ಅವರೆಕಾಯಿ, ತೊಗರಿಕಾಯಿ, ಇವೆಲ್ಲ ಸೀಸನಲ್ ಈ ಸೀಸನಲ್ಲೇ ಬೆಳೆಯೋದು. ಇದು ದ್ವಿದಳ ಧಾನ್ಯಗಳು ಅಂತೀವಿ, ದ್ವಿದಳ ಧಾನ್ಯಗಳು ಅಂತೀವಿ ಅದನ್ನು ಅಲ್ವಾ? ಅವರೆಕಾಯಿ, ಕಡಲೆಕಾಯಿ, ತೊಗರಿಕಾಯಿ, ಇಂಥವೆಲ್ಲ ದ್ವಿದಳ ಧಾನ್ಯಗಳು. ಇದು ಬೆಳೆಯುವಂಥ ಸಂದರ್ಭ ಕಾಳುಗಳು ಅಲ್ವಾ? ನೋಡಿ ಇವಾಗ ಜನವರಿ ಬಂದರೆ ಪೊಂಗಲ್ ಅಂದ್ಬಿಟ್ಟು ಹೆಸರುಕಾಳು, ಹೆಸರುಬೇಳೆ ಇವನ್ನ ಹೆಚ್ಚಾಗಿ ಉಪಯೋಗಿಸ್ತೀವಿ. ಈಗ ಅವರೆಕಾಯಿ ಸಿಗತ್ತೆ, ಹಲವಷ್ಟು ಕಡೆ ಕಡಲೆಕಾಯಿ ಪರಸೆ, ಅವರೆಕಾಯಿ ಪರಸೆ, ಜಾತ್ರೆಗಳು ನಡೆಯುತ್ತೆ, ಸೀಸನಲ್ ಫುಡ್. ಇದನ್ನು ಅಷ್ಟೇ, ಆ ಕ್ಷೇತ್ರ ಪಾಲಕ, ಆ ಕ್ಷೇತ್ರದಲ್ಲಿ ದೇವರು ಯಾರಿರ್ತಾನೆ ಅವನಿಗೆ ನೈವೇದ್ಯ ಮಾಡಿ ಅವ್ರ ಸಂತೆಯಲ್ಲಿ ಮಾರೋದು. ನೀನು ಕೊಟ್ಟಿರೋದು ಫಸ್ಟು ನಿನಗೆ ಸಮರ್ಪಣೆ ಆಗಲಪ್ಪ, ಆಮೇಲೆ ಜನ ತಗೊಂಡೋಗಲಿ, ಅವಾಗ ಅದು ಆರೋಗ್ಯಕರವಾಗಿ ನಮ್ಮ ದೇಹಕ್ಕೆ ಸ್ಪಂದಿಸುತ್ತದೆ. ಇವಾಗ ಏನಾಗ್ತಾ ಇದೆ, ಎಲ್ಲ ಅನ್ಸೀಸನ್ ಫುಡ್ಡು, ಎಲ್ಲ ಫುಡ್ಡನ್ನು ಕ್ವಿಕ್ ಆಕ್ಸಸ್. ಇವತ್ತು ಬೀಜ ಹಾಕಿದ್ರೆ ನಾಳೆ ಅದು ಫಲ ಕೊಡಬೇಕು, ಅಷ್ಟು ತಂತ್ರಜ್ಞಾನ ಬೆಳೆದಿದೆ. ಸ್ಪೀಡ್ ಆಗಬೇಕು, ಆ ರೀತಿಯಾದಂಥ ಸ್ಪೀಡ್ ಓವರ್ ಸ್ಪೀಡ್ ಪ್ರೋಸೆಸ್ಸಲ್ಲಿ ಬೆಳೆದಿರತಕ್ಕಂಥ ಆಹಾರ ತಿಂದಾಗ ನಮ್ಮ ದೇಹದಲ್ಲೂ ಪ್ರಕ್ರಿಯೆಗಳು ತುಂಬ ಓವರ್ ಸ್ಪೀಡ್ ಆಗುತ್ತೆ. ಅನಾರೋಗ್ಯಕ್ಕೆ ಅವಸರವೇ ಕಾರಣ. ಅಪಘಾತಕ್ಕಷ್ಟೇ ಅಲ್ಲ ಅವಸರ, ಅನಾರೋಗ್ಯಕ್ಕೂ ಆ ಅವಸರದಲ್ಲಿ ಬೆಳೆಸಿರ್ತಕ್ಕಂಥ ಆಹಾರವೇ ಕಾರಣ. ಇಂಥ ಅನಾರೋಗ್ಯ ಅಥವಾ ಅವಸರದಿಂದ ಬೆಳೆದಂಥ ಆಹಾರನ ನೈವೇದ್ಯ ಮಾಡಿ ಮನೆಯಲ್ಲಿ ಪೂಜಾ ರೂಮಲ್ಲಿ, ಪೂಜಾ ಗೃಹದಲ್ಲಿ ದೇವರಿಗೆ ನೈವೇದ್ಯ ಮಾಡಿ ನಾವು ಅದನ್ನೇ ದೇವ್ರ ಪ್ರಸಾದ ಅಂತ ಸೇವಿಸ್ತಾ ಇರ್ತೀವಿ. ಇದು ಎಷ್ಟು ಆರೋಗ್ಯಕರ! ಆರೋಗ್ಯವೇ ಭಾಗ್ಯ, ಆರೋಗ್ಯನೇ ದೇವರು. ಈ ಥರ ನಾವು ಹಾಳಾಗೋದಲ್ದಿರ, ಆ ದೇವ್ರನ್ನೂ ಅನ್ನೋ ಒಂದು ಭಾವನೆನೂ ಯಾಕೆ ಹಾಳು ಮಾಡಬೇಕು? ಫಸ್ಟ್ ಆಫ್ ಆಲ್ ಅದು ಇರೋದೇ ಬೇಡ. ನಿಮ್ಮ ಕೈಯಲ್ಲಿ ಅದು ಪ್ರೊಸೀಜರ್ ಫಾಲೋ ಮಾಡೋಕೆ ಆಗಲ್ಲ ಅಂದಾಗ ಅದನ್ನು ಮಾಡಲೇಬೇಡಿ. ದಯವಿಟ್ಟು ಸುಮ್ಮನಿದ್ ಬಿಡಿ, ಸುಮ್ಮನಿದ್ ಬಿಡಿ, ಅಟ್ಲೀಸ್ಟ್ ಹಾಳು ಮಾಡಬೇಡಿ. ಖಂಡಿತ ಗುರುಗಳೇ, ಇವಾಗ ನೀವೇ ಇನ್ನೂ ಒಂದಷ್ಟು ಕ್ವಶನ್ಸ್ ಇಲ್ಲೂ ನನ್ಗೆ ಆನ್ಸರ್ ಸಿಗ್ತಾ ಇಲ್ಲ. ಖಂಡಿತ ಮುಂದಿನ ತಗೊಳಕ್ ಹೋದ್ರೆ ಅದು ಇನ್ನೊಂದನ್ನ ತೋರಿಸ್ತಾ ಇದೆ. ಹೌದು, ಅಂದ್ರೆ ಈಗ ನಮ್ಮ ಹೈಬ್ರಿಡ್ ಟೆಕ್ನಾಲಜಿ ರೈತರಿಗೆ ತುಂಬಾ ಸ್ಪೀಡ್ ಆಗಿ ಅದನ್ನ ಅದಕ್ಕೆ ಅಂತ ಕೆಲವೊಂದಷ್ಟು ಸೈಂಟಿಸ್ಟ್ ವರ್ಕ್ ಮಾಡ್ತಾ ಇದ್ದಾರೆ. ಕೆಲವೊಂದು ಯಾಕಂದ್ರೆ ಒಂದು ಗಿಡ ಒಂದಿಷ್ಟು ಟೈಮ್ ಬೇಕಾಗುತ್ತೆ, ಒಂದು ಯಾವುದೋ ಒಂದು ಸಣ್ಣ ಗಿಡ ಬೆಳೆಸ್ಬೇಕಂದ್ರೆ ಅದಕ್ಕೊಂದು ಟೈಮ್ ಬೇಕಾಗುತ್ತೆ, ಮತ್ತೆ ಅದಕ್ಕೆ ಅದು ಫಲ ಕೊಡಬೇಕು, ಅದಕ್ಕೆ ಒಂದು ಸೀಸನ್ ಬೇಕು. ಬಟ್ ಇವಾಗ ನಮಗೆ ನಮ್ಮ ಟೆಕ್ನಾಲಜಿ ನಿಜ. ಇವಾಗ ನೋಡಿ ಮಾವಿನ ಹಣ್ಣು ಸೀಸನ್ ಯಾವುದಿತ್ತು? ಇವಾಗ ಹೋಗಿ ಮಾವಿನ ಹಣ್ಣು ಸಿಗತ್ತೆ ನಿಮಗೆ. ಮಾವಿನ ಹಣ್ಣಿನ ಸೀಸನ್ ಅಲ್ಲ ಇದು. ಈಗ ಸಿಗೋ ಮಾವಿನ ಹಣ್ಣು ಅನ್ಸೀಸನಲ್ಲಿ ಬೆಳೆದಿರ್ತಕ್ಕಂಥದ್ದು, ಅಂದರೆ ಆಧುನಿಕ ತಂತ್ರಜ್ಞಾನನ ಉಪಯೋಗಿಸಿಕೊಂಡು ಬೆಳೆದಂತಹ ಫಲ. ಈ ಸೀಸನಲ್ಲಿ ನಾವು ಮಾವಿನ ಹಣ್ಣನ್ನು ತಿಂದರೆ ಅಥವಾ ಯಾವುದೋ ಒಂದು ಜ್ಯೂಸ್ ಕಂಪ್ನಿ ಮಾವಿನ ಹಣ್ಣಿಂದ ಪಲ್ಪ್ ಜ್ಯೂಸ್ ತಯಾರು ಮಾಡೋದಕ್ಕೆ ಅಂತ ಅವರು ತಗೊಳ್ಳೋದಕ್ಕೆ ಅಂತ ಬೆಳೆಸುವಂಥ ಮಾವಿನ ಹಣ್ಣಿನಲ್ಲಿ ಈಗಿನ ವಾತಾವರಣದಲ್ಲಿ ಬೆಳೆಯುವ ಮಾವಿನ ಹಣ್ಣು ಎಷ್ಟು ಆರೋಗ್ಯಕರ! ಕೆಮ್ಮು ಸರಿಯಾಗಿ ಅದಕ್ಕೆ ಕಂಫರ್ಟಬಲ್ ಆಗಿ, ಅಂದ್ರೆ ಮಾವಿನ ಹಣ್ಣು ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಬೆಳಿಬೇಕು. ಅದು ಅದ್ರಲ್ಲಿ ಸಿಗೋ ಆರೋಗ್ಯ ಇಲ್ಲ ಅಂದ್ರೆ ಅದರದಲ್ಲೂ ಕೂಡ ಫಾಲ್ಟ್ ಇದೆ. ಹೌದು, ಅದನ್ನ ನಾವು ಫೋರ್ಸಬಲ್ ಆಗಿ ಯಾರಿಗಾರು ವಿದ್ಯೆ ಹಚ್ಚಕ್ಕಾಗತ್ತಾ? ಅಂದ್ರೆ ಬಿಡದೆ ತೂಕದಂಗ ಆಯ್ತು ಇಲ್ಲಿ, ಅಂದ್ರೆ ಅರ್ಜೆಂಟ್ ಆಗಿ ಬೇಕಪ್ಪ ನಮ್ಗೆ. ಒಂದು ಸಂತಾನೋತ್ಪತ್ತಿ ಕ್ರಿಯೆ ಅಂತ ಇರತ್ತೆ, ನೀವು ಏನೇ ಮಾಡಿದ್ರು 9 ತಿಂಗಳು ಅಂತಿತ್ತು. ಇವತ್ತಿನ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ಪದ್ಧತಿ ಬಂದ್ಬಿಟ್ಟಿದೆ ಅಲ್ವಾ? ಇಂಜೆಕ್ಷನ್ನೇ ಕೊಡ್ದಿರಾ, IVF ಮಾಡಿದಂಥ ಪುತ್ರಕಾಮೇಷ್ಟಿ ಆಗದ್ದು ತಂತ್ರಜ್ಞಾನ ಈಗಿನ ಹೊಸದೇನಲ್ಲ, ಈ ಯುಗದ್ದೇನಲ್ಲ. ಅದು ಇವತ್ತಿನವರೆಗೂ ಅದ್ರ ಬಗ್ಗೆ ರಿಸರ್ಚ್ಗಳು ನಡೀತಾನೆ ಇದೆ. ದೇಹಕ್ಕೆ ಒಂದು ಇಂಜೆಕ್ಷನ್ನು ಕೊಡ್ದಿರಾ, ದಶರಥನಿಗೆ 4 ಮಕ್ಕಳಾಯ್ತಲ್ಲ, ಕೈಕೇಯಿಗೆ, ಕೌಸಲ್ಯಗೆ, ಸುಮಿತ್ರಾಗೆ, ಅವ್ರಿಗೆಲ್ಲ ಕರೆಕ್ಟ್ ಅಲ್ವಾ? ರಾಮ, ಲಕ್ಷ್ಮಣ, ಶತ್ರುಘ್ನ, ಭರತ ಹುಟ್ಟಿದ್ರಲ್ಲ. ಆ IVF ತಂತ್ರಜ್ಞಾನ ಯಾವುದು, ಇನ್ವರ್ಟರ್ ಫರ್ಟಿಲೈಸೇಷನ್ನ ತಂತ್ರಜ್ಞಾನ ಏನು ಉಪಯೋಗಿಸ್ತಿದ್ರು? ಪುತ್ರಕಾಮೇಷ್ಟಿ ಯಾಗಕ್ಕಿಂತ ಉದಾಹರಣೆ ಬೇಕಾ? ಒಂದು ಇಂಜೆಕ್ಷನ್ ಕೊಡಲಿಲ್ಲ, ಒಂದು ರಸಾಯನ ಕೊಟ್ಟರು ಅಷ್ಟೇ. ಅಲ್ಲಿ ಅಂದರೆ ನನಗೊಂದು ಸ್ವಲ್ಪ ನನಗೆ ತುಂಬ ಕನ್ಫ್ಯೂಸ್ ಇದೆ ಇದ್ರ ಬಗ್ಗೆ. ಅಷ್ಟೊಂದು ಅಂದರೆ ಕಂಪ್ಲೀಟ್ ಮಾಹಿತಿ ನನಗಂತೂ ಗೊತ್ತಿಲ್ಲ, ನಮ್ಮ ವೀಕ್ಷಕರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಬಟ್ ನನಗಂತೂ ಕನ್ಫ್ಯೂಸ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಬಿಡಿಸಿ ಹೇಳಿ ಅದ್ರ ಬಗ್ಗೆ. ಇಲ್ಲ, ಇದ್ರ ಬಗ್ಗೆ ನೀವು ಕೇಳ್ತಾ ಇರೋಂಥ ಈ ಪುತ್ರಕಾಮೇಷ್ಟಿ IVFಗೆ ಸಂಬಂಧಪಟ್ಟಂಥ ತಂತ್ರಜ್ಞಾನದ ಡೌಟ್ ಬಗ್ಗೆ ನನಗೂ ಈ ಜಿಜ್ಞಾಸೆ ಉಟ್ಕೊಂಡಾಗ ನಾನು ಭಾಳಷ್ಟು ಡೆಡಿಕೇಟೆಡ್ ಡಾಕ್ಟರ್ಸು, ಸೈಂಟಿಸ್ಟ್ಗಳು ಇವತ್ತಿಗೂ ಒಂದು ಪಾಪ ಪ್ರಜ್ಞೆ, ದೈವಭಕ್ತಿ,
ಅಥವಾ ನಾವು ಏನು ನಮ್ಮಿಂದ ಯಾರೋ ಮಾಡಿಸ್ತಾ ಇದ್ದಾರೆ ನಾವು ಏನೂ ಅಲ್ಲ ಮಾಡ್ತಾ ಇರೋದು ಅನ್ನೋಂಥ ಒಂದು ಪರಿಜ್ಞಾನ ಅರಿವು ಇರ್ತಕ್ಕಂಥ ಡಾಕ್ಟ್ರ್ಗಳನ್ನು ಸೈಂಟಿಸ್ಟ್ಗಳನ್ನು ಭಾಳ ಜನ ನಾನು ಮೀಟ್ ಮಾಡಿದ್ದೀನಿ. ಅವರ ಅಭಿಪ್ರಾಯಗಳನ್ನು ಅವರ ಅನುಭವಗಳನ್ನು ನಾನು ತಿಳ್ಕೊಂಡು ಇವಾಗ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಹೇಳ್ತಾರಲ್ಲ ಇಟ್ ಈಸ್ ಎ ಮಚ್ ಮೋರ್ ಅಡ್ವಾನ್ಸ್ಡ್ IVF ಟೆಕ್ನಾಲಜಿ, ವಿ ಆರ್ ಸ್ಟಿಲ್ ವರ್ಕಿಂಗ್ ಆನ್ ದ್ಯಾಟ್, ವಿ ಆರ್ ನಾಟ್ ಇಟ್ ಏನಂತೀವಿ ಕನ್ಕ್ಲೂಷನ್ಗೆ ಬಂದಿಲ್ಲ. ತಂತ್ರಜ್ಞಾನ ಏನು ಅನ್ನೋದೇ ನಮಗಿನ್ನೂ ಅರ್ಥ ಆಗಿಲ್ಲ. ಅಂಥ ಅತ್ಯಾಧುನಿಕ ತಂತ್ರಜ್ಞಾನಗಳು ನಮ್ಮ ಹಿಂದಿನ ಯುಗಕಾಲಗಳಲ್ಲೇನೇ ಇತ್ತು, ನಮ್ಮ ಋಷಿ ತಂತ್ರಜ್ಞಾನಗಳಲ್ಲೇ ಇತ್ತು ಅಂತ ಹೇಳ್ತಾರೆ. ಸೊ ಆ ರೀತಿಯಾದಂಥ ಒಂದು ತುಂಬ ಹೆಚ್ಚಿನ ಜ್ಞಾನ ಪರಂಪರೆ ಇರತಕ್ಕಂಥ ನಮ್ಮ ದೇಶದಲ್ಲಿ ಇವತ್ತು ವಿದೇಶಿ ವ್ಯಾಮೋಹ ಒಳಗಾಗಿ ಸ್ವದೇಶಿ ಪದ್ಧತಿಗಳನ್ನೆಲ್ಲ ದೂರ ಮಾಡ್ಕೊತಾ ಇದ್ದೀವಿ. ಇದು ನಮ್ಮ ಮುಂದಿನ ಜನರೇಷನ್ಗೆ ಒಳ್ಳೇದಲ್ಲ. ಅಂದ್ರೆ ಮರ್ತೆ ಹೋಗ್ತಾರಲ್ಲ ಗುರುಗಳೇ, ಇವಾಗ ನೀವು ಹೇಳಿದ ಕಂಟೆಂಟ್ ನನಗೆ ಗೊತ್ತೇ ಇಲ್ಲ. ಅಂದ್ರೆ ನೆಕ್ಸ್ಟ್ ಜನರೇಷನ್ ಮನೆಯಲ್ಲಿ ಪೂಜಾರಂ ಇದ್ರೆ ನೀವು ಮಕ್ಕಳನ್ನ ದೇವಸ್ಥಾನಗಳಿಗೆ ಕರ್ಕೊಂಡೋಗಲ್ಲ ಸ್ವಾಮಿ, ದೇವಸ್ಥಾನಗಳಿಗೆ ಕರ್ಕೊಂಡೋಗಿ. ಬೆಳಿಗ್ಗೆ ಆಗಿಲ್ಲ ಅಂದ್ರೆ ಸಾಯಂಕಾಲ ಕರ್ಕೊಂಡೋಗಿ, ಬೆಳಿಗ್ಗೆ ಹೊತ್ತು ನೀವು ಬಂದು ಹೋಗಿ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ಅಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಆ ಕಾನ್ಸೆಪ್ಟ್ನೇ ಆಲ್ಮೋಸ್ಟ್ ಮರಿತಾ ಇದ್ದೀವಲ್ಲ ಗುರುಗಳೇ. ನಿಜ ಮಕ್ಕಳಿಗೆ, ಯಾಕಂದ್ರೆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಆ ಥರ ತೋರಿಸ್ತಾ ಇಲ್ಲ, ಹೇಳ್ತಾ ಇಲ್ಲ, ಎಲ್ಲೂ ಕಳಿಸ್ತಾನೂ ಇಲ್ಲ. ಇವಾಗ ಹೆಂಗಾಗೋಗಿದೆ ಅಂದರೆ ಅರವಿಂದ್ ಅವರೇ ನಿಮ್ಗೊಂದು ಮಾತು, ಹೋದರೆ ಚಪ್ಪಲಿ ಸ್ಟ್ಯಾಂಡಲ್ಲಿ 2 ರೂಪಾಯಿ ಕೊಡಬೇಕಾಗತ್ತೆ ಅಂದ್ಬಿಟ್ಟು ಚಪ್ಪಲಿನೇ ಬಿಡೋದಿಲ್ಲ, ರೋಡಲ್ಲೇ ಕೈ ಮುಗಿದ್ಬಿಟ್ಟು ಹೋಗೋ ಜನ ಇವತ್ತು ಇದ್ದಾರೆ. ಅಂದರೆ ಆ ಭಕ್ತಿ ಕೂಡ ಅಲ್ಲಿ ಕಮರ್ಷಿಯಲೈಸ್ ಆಗೋಗಿದೆ, ಡಿಪೆಂಡೆನ್ಸಿ ಅಲ್ವಾ. ಅಂದರೆ ನಾನು ಈ ಒಂದು ಈ ಅತಿ ಒಂಥರ ಸಿಲ್ಲಿಯಾಗಿ ಅಥವಾ ತುಂಬ ಕಾಮನ್ ಆಗಿ ಕಾಣಿಸುವಂಥ ಒಂದೇ ಒಂದು ವಿಚಾರದಲ್ಲಿ ನಾನು ಎಷ್ಟು ಆಳವಾಗಿ ನಾನು ಅಧ್ಯಯನ ಮಾಡಿದ್ದೀನಿ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಅಷ್ಟೇ. ದೇವಸ್ಥಾನಗಳಲ್ಲಿ ಉಪಯೋಗಿಸ್ತಾ ಇದ್ದಂಥ ಮೆಟೀರಿಯಲ್ ಕಲ್ಲುಗಳಾಗ್ಬೋದು, ವಿಗ್ರಹ ಮಾಡ್ತಾ ಇದ್ದಂಥ ಶಿಲೆಗಳದಾಗ್ಬೋದು, ಆ ವಿಗ್ರಹಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅವರು ಉಪಯೋಗಿಸಿರೋ ತಂತ್ರಜ್ಞಾನ ಆಗ್ಬೋದು, ಒಂದೊಂದು ವಿಗ್ರಹದಲ್ಲಿ ಒಂದೊಂದು ಎನರ್ಜಿ ಇರುತ್ತದೆ, ಪವರ್ ಒಂದೇ. ಆ ಪವರ್ನ ನಾವು ಹೆಂಗೆ ಕರೆಂಟ್ ಒಂದೇ, ಕರೆಂಟ್ನ ಫ್ಯಾನ್ ಆಗಿ, ಲೈಟ್ ಆಗಿ, ಮೈಕ್ರೋವೇವ್ ಓವನ್ ಆಗಿ, ಫ್ರಿಡ್ಜ್ ಆಗಿ, ಗೀಸರ್ ಆಗಿ, ವಾಟರ್ ಫಿಲ್ಟರ್ ಆಗಿ, ಟಿವಿ ಎಲೆಕ್ಟ್ರಾನಿಕ್ ಡಿವೈಸಸ್ಗಾಗಿ ಮಲ್ಟಿಪಲ್ ಪರ್ಪಸ್ಗೆ ಹೆಂಗೆ ಯೂಸ್ ಮಾಡ್ತೀವಲ್ಲ, ಒಂದು ದೇವಸ್ಥಾನದಲ್ಲಿ ಹೊರಗಡೆ ದ್ವಾರಪಾಲಕರಾದಿಯಾಗಿ ಒಳಗಡೆ ಗರ್ಭಗುಡಿಯಲ್ಲಿ ಇರತಕ್ಕಂಥ ಪರಮಾತ್ಮ ಭಗವಂತನ ವಿಗ್ರಹದವರೆಗೂ ಒಂದೊಂದು ಟೂಲ್ ಒಂದೊಂದು ವಿಗ್ರಹದಲ್ಲೂ ಒಂದೊಂದು ಎನರ್ಜಿ ಇರುತ್ತೆ, ಒಂದೊಂದು ಪ್ರಾಣವನ್ನು ಪ್ರತಿಷ್ಠಾಪನೆ ಮಾಡಲಾಗಿರುತ್ತೆ. ಇದು ಹೊರಗಣ್ಣಿಗೆ ಕಾಣಿಸೋದಿಲ್ಲ, ಆ ವಿಗ್ರಹದ ರೂಪ ಅಥವಾ ಶಿಲಾರಚನೆಯಲ್ಲಿ ಅದು ಗೊತ್ತಾಗೋದಿಲ್ಲ. ಎಲ್ಲದಕ್ಕೂ ಟೆಲಿಪತಿಕ್ ವೇವ್ಸ್, ನಮ್ಮ ಮಾನಸಿಕ ತರಂಗಗಳ ಜೊತೆಗೆ ಆ ಅಲ್ಲಿಂದ ಹೊರಬರತಕ್ಕಂಥ ತರಂಗಗಳಿಗೆ ನಮ್ಮ ದೈಹಿಕ ಮತ್ತು ಮಾನಸಿಕ ಕಂಪನಗಳು ತರಂಗಗಳು ಸ್ಪಂದಿಸಿದಾಗಷ್ಟೇ ನಮಗೆ ಆ ಪರಮಾತ್ಮ ಅಥವಾ ಭಗವಂತನ ಅನುಗ್ರಹ ಅಥವಾ ನಮ್ಮ ಪ್ರಾಪ್ತಿ ಏನಿರುತ್ತೆ ಅದು ಸಿಗತ್ತೋ ಹೊರತು, ಈ ರೀತಿಯಾದಂಥ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಉಪಯೋಗಿಸಿ ನಾವು ಇರೋ ಕಡೆಯೇ ಎಲ್ಲ ಪಡ್ಕೊತೀವಿ ಅಂದರೆ ಕಷ್ಟ ಸಾಧ್ಯ. ಅಂದರೆ ನೀವು ಹೇಳಿದ್ಮೇಲೆ ನನಗೆ ಈಗ ಒಂದು ಕ್ವಶನ್ ನೆನಪಾಗ್ತಿದೆ. ಒಂದು ದೇವ್ರ ಹೆಸರು ಹೇಳ್ಕೊಂಡು ನಾವು ಯಾವುದೋ ಒಂದು ಗುಡಿ ಕಟ್ತೀವಿ ಇಲ್ಲ ಒಂದು ದೇವಸ್ಥಾನ ಕಟ್ತೀವಿ, ಅಲ್ಲಿ ಒಂದೇ ದೇವ್ರು ಇರೋದಿಲ್ಲ, ನೀವು ಹೇಳ್ದಂಗೆ ಸುತ್ತಮುತ್ತ ಇನ್ನೂ ಒಂದಷ್ಟು ಪರಿವಾರ ದೇವತೆಗಳು ಅಂತ ಇರ್ತವೆ. ಅಂದರೆ ಆ ದೇವ್ರನ್ನ ನಾವು ಕರೆಯೋದು ಯಾವುದೋ ಒಂದೇ ಹೆಸರಲ್ಲಿ ಕರಿತೀವಿ ಒಂದೇ ದೇವಸ್ಥಾನದ ಹೆಸರಲ್ಲಿ, ಬಟ್ ಅದರೊಳಗಡೆ ಈ ಥರ ನೀವು ಹೇಳ್ದಂಗೆ ಸಣ್ಣ ಪುಟ್ಟ ದೇವ್ರಿಗೆ ಶಿವಾಲಯ ಅಂತ ಉದಾಹರಣೆಗೆ ಹೇಳ್ತೀನಿ, ಪವರ್ ಇದೆ, ಹೌದು ಕಾರಣ ಇರುತ್ತೆ, ಹೌದು ದೇವಸ್ಥಾನ ಕಟ್ಟಬೇಕಾದ್ರು ಖಂಡಿತ. ಅದು ಅದೇ ಅದನ್ನೇ ಹೇಳ್ತಾ ಇದ್ದೇನೆ, ವಿಶ್ವಕರ್ಮ ವಾಸ್ತು ಅಂದರೆ ಮಯ ವಾಸ್ತು ಅಂದರೆ ದೇವಾಲಯಗಳು ಅರಮನೆಗಳು ಇವುಗಳಿಗೆ ಕಟ್ಟೋದಕ್ಕೋಸ್ಕರ ಉಪಯೋಗಿಸ್ತಾ ಇದ್ದಂಥ ತಂತ್ರಜ್ಞಾನಗಳು. ಇವತ್ತಿಗೂ ನೀವು ಹೋದರೆ ಶಿಲೆಗಳನ್ನು ಕೆತ್ತಿ ತಯಾರು ಮಾಡಿ ಕೊಡೋವಂಥದ್ದು ವಿಶ್ವಕರ್ಮ ಜನಾಂಗದ ಒಂದು DNAಯಲ್ಲಿ ಬಂದ್ಬಿಟ್ಟಿದೆ ಅದು. ಈ ಯಜುರ್ವೇದ ಮತ್ತು ಋಗ್ವೇದ ಇಂಥ ವೇದಗಳಿಗೆ ಸಂಬಂಧಪಟ್ಟಂಥದ್ದು ಬ್ರಾಹ್ಮಣ ಅವರ ಇದರಲ್ಲಿ ಬಂದ್ಬಿಟ್ಟಿದೆ ಅದು. ಈಗ ಯಾರು ಬೇಕೋ ಮಾಡ್ತಾ ಇದ್ದಾರಲ್ವಾ. ಆಡಳಿತ ಅನ್ನೋಂಥದ್ದು ಕ್ಷತ್ರಿಯಾಸು ಅಂತ ಇತ್ತು, ವ್ಯಾಪಾರ ಅನ್ನೋಂಥದ್ದು ವೈಶ್ಯಾಸ ಅಂತ ಇತ್ತು, ಕರ್ಮಕ್ರಿಯಾದಿಗಳು ಅನ್ನೋಂಥ ಶೂದ್ರಾಸ ಅಂತ ಇತ್ತು. ಅಲ್ಲ ಈಗ ನೀವು ಹೇಳ್ದಂಗೆ ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅಂತ ಆಲ್ರೆಡಿ ಒಂದು ಫಿಕ್ಸ್ ಅಂತ ಹೇಳಿ ನೀವು, ಅದೊಂದು ಫಾರ್ಮುಲಾ ಇತ್ತು ಕೆಲಸಗಳಲ್ಲಿ ಮಾಡೋಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಎಲ್ಲರದು ಜೀವನ ಈ ರೀತಿ ಕೋರ್ಸ್ಗಳು ಬಂದಿದೆ ಎಜುಕೇಶನ್. ಇವಾಗ ನೀವು ಇದೇ ಕೆಲಸ ಮಾಡ್ಬೇಕಂತೇನಿಲ್ಲ, ನಿಮ್ಗೆ ಅಂದ್ರೆ ರೆಗ್ಯುಲರ್ ಅದಕ್ಕೆ ಒಂದು ಸಪರೇಟ್ ಒಂದು ಅಲ್ಲ ಕೊಟ್ಟು ಅದನ್ನ ಮಾಡೋ ತರ ಸರ್ಟಿಫಿಕೇಟ್ ಕೊಡೋವರೆಗೂ ಅಷ್ಟೇ ಆ ಇನ್ಸ್ಟಿಟ್ಯೂಟ್ ಅವರು, ಆಮೇಲೆ ನಿಮ್ಮ ಜೀವನ ಅವರೇನು ಬರಲ್ವಲ್ಲ, ಕರೆಕ್ಟ್ ಅಲ್ವಾ. ಆದರೆ ಶಾಸ್ತ್ರ ನಿಯಮಗಳು ಸಿದ್ಧಪಡಿಸಲ್ಪಟ್ಟಾಗ ಒಂದು ಮಗು ಹುಟ್ಟಿದ ಸಮಯದಿಂದ ಹಿಡಿದು ಕರ್ಮದವರೆಗೂ ಆತನ
ಕೊನೆವರೆಗೂ ಜೀವನ ಹೀಗೆ ಇರಬೇಕು ಅನ್ನುವಂಥ ಒಂದು ಫಾರ್ಮುಲೇಷನ್ನು ಫಾರ್ಮುಲಾನ ಈ ನಮ್ಮ ವೇದೋಪನಿಷತ್ತುಗಳು ಈ ಶಾಸ್ತ್ರಗಳು ಇವೆಲ್ಲನೂ ನಿಯಮನ ರೂಪಿಸಿಬಿಟ್ಟಿದ್ದಾರೆ. ನಾವು ಇವಾಗ ಒಂದು ಕಮರ್ಷಿಯಲ್ ಪದ್ಧತಿಗೊಳಗಾಗಿ ಅದನ್ನೆಲ್ಲ ನಾವು ಕಡೆಗಣಿಸಿ ಇವತ್ತು ಈ ಪರಿಸ್ಥಿತಿಯಲ್ಲಿ ಇದ್ದೀವಿ. ಮರಿತಾ ಇದ್ದೀವಿ ನಮ್ಮ ಪದ್ಧತಿಗಳನ್ನ, ಸ್ವದೇಶಿ ಪದ್ಧತಿಗಳು, ದೇಶಿ ಸ್ವದೇಶಿ ಎಲ್ಲ ಒಂದೇ. ನಮ್ಮ ಪದ್ಧತಿಗಳನ್ನ ನಾವು ಬಿಟ್ಟು ನಾವು ಬಂದು ವಿದೇಶಿ ಅಥವಾ ನಮ್ಮದಲ್ಲದ ಅಥವಾ ಅತ್ಯಾಧುನಿಕ ಜೀವನ ಶೈಲಿಗೆ ಮಾರು ಹೋಗಿ. ಖಂಡಿತ ಗುರುಗಳು, ಇಲ್ಲೂ ಒಂದಷ್ಟು ಇನ್ನೂ ಒಂದಷ್ಟು ಬೇರೆ ಬೇರೆ ಕ್ವಶನ್ಸ್ಗಳು ಸಿಗ್ತಾ ಇದ್ದಾವೆ. ನಿಮ್ಮನ್ನು ಒಂದು ಕ್ವಶನ್ ಎತ್ಕೊಂಡು ನಾನು ಮಾತಾಡಿಸಿದ್ರೆ ಅದರಲ್ಲಿ ಹತ್ತಾರು ಬೇರೆ ಬೇರೆ ಥರದ ಕ್ವಶನ್ಸ್ನ ನೀವು ಮತ್ತೆ ನಮಗೆ ತಲುಪಿಸ್ತಾ ಇದ್ದೀರಾ. ಇನ್ನೊಂದಷ್ಟು ಗೊಂದಲಗಳ ಜೊತೆಯಲ್ಲಿ ಮತ್ತೆ ನಿಮ್ಮ ಜೊತೆಯಲ್ಲಿ ಮಾತಾಡ್ತೀವಿ. ಆಹಾರದ ಬಗ್ಗೆ ನೀವು ಕೆಲವೊಂದಷ್ಟು ಸಣ್ಣದಾಗಿ ಹೇಳಿದ್ರಿ. ಅಂದರೆ ಈಗ ನಾವು ಬೆಳೀತಾ ಇರೋ ವಿಷಯಕರವಾದ ಒಂದು ವಸ್ತುಗಳನ್ನ, ಅಂದರೆ ನಾವು ಬೆಳೆಯೋ ಫುಡ್ಡು, ಅದೇ ಈಗ ನೈವೇದ್ಯಕ್ಕೆ ಅದನ್ನು ಪ್ರಿಪರೇಷನ್ ಮಾಡೋದಕ್ಕೆ ನಾವು ಉಪಯೋಗಿಸುವಂಥ ಪಾತ್ರೆಗಳಿಂದನೂ ತಗೊಂಡೆ, ನಾನು ವಸ್ತುಗಳಿಂದ ತಗೊಂಡೆ. ಮೊದಲು ಅಂದರೆ ಕಂಚಿನ ಪಾತ್ರೆಗಳು ಉಪಯೋಗಿಸ್ತಾ ಇದ್ರು, ಹಿತ್ತಾಳೆ ಪಾತ್ರೆಗಳು ಉಪಯೋಗಿಸ್ತಾ ಇದ್ರು, ತಾಮ್ರದ ಪಾತ್ರೆಗಳು ಉಪಯೋಗಿಸ್ತಾ ಇದ್ರು, ಬೆಳ್ಳಿ ಪಾತ್ರೆಗಳು ಉಪಯೋಗಿಸ್ತಾ ಇದ್ರು, ಪಂಚಲೋಹದ ಉಪಯೋಗಿಸ್ತಾ ಇದ್ರು. ಈಗೆಲ್ಲ ಸ್ಟೀಲ್, ಅಲ್ಯೂಮಿನಿಯಂ, ದೋಸೆ ಇಡ್ಲಿ ಇಂಥವೆಲ್ಲ ಮಾಡೋದಕ್ಕೆ ಕಲ್ಲು ಉಪಯೋಗಿಸ್ತಾ ಇದ್ರು. ರುಬ್ಬೋ ಕಲ್ಲಿಂದ ಹಿಡಿದು ಅರಿಯೋ ಕಲ್ಲಿಂದ ಹಿಡಿದು ಒಂದು ಬೀಸುವ ಕಲ್ಲುವರೆಗೂ ಎಲ್ಲನೂ ನ್ಯಾಚುರಲ್ ಮೆಟೀರಿಯಲ್ಸ್ನ ಉಪಯೋಗಿಸ್ತಾ ಇದ್ರು. ಅಂದರೆ ಮಿಕ್ಸಿನಲ್ಲಿ ರುಬ್ಬೋದು ಅದರಿಂದ ಫಾಲ್ಟ್ ಅಂತೀರಾ ಗುರುಗಳು? ನೀವು ಫಾಲ್ಟ್ ಅಲ್ಲ, ಕೆಲಸ ಈಸಿ ಆಗತ್ತೆ ಅಷ್ಟೇ, ಬಟ್ ರುಚಿನೂ ಇರಲ್ಲ ಆರೋಗ್ಯನೂ ಇರಲ್ಲ ಅದರಲ್ಲಿ. ಅದರಲ್ಲಿ ನ್ಯಾಚುರಲ್ ಕಂಟೆಂಟ್ ಏನಿದೆ ಹೇಳಿ, ನೀವು ರುಬ್ಬಿಕೊಂಡಲ್ಲಿ ರುಬ್ಬಿದಾಗ ಆ ಕಲ್ಲಿನ ಅಂಶ ಅದರಲ್ಲಿ ಮಿಕ್ಸ್ ಆಗೋದು. ಇವಾಗ ಹೆಂಗೆ ನಾನು ಓವರ್ ಟ್ಯಾಂಕಲ್ಲಿ ನೀರಿದ್ದಾಗ ಅದರಲ್ಲಿ ಪ್ಲಾಸ್ಟಿಕ್ ಕಂಟೆಂಟ್ ಆ್ಯಡ್ ಆಗುತ್ತೆ ಅಂತ ಹೇಳೋದು, ಆ ರೀತಿ ಆ ಕಲ್ಲಿನ ಅಂಶ ಆ್ಯಡ್ ಆಗೋದು. ಕರೆಕ್ಟ್ ಅಲ್ವಾ? ಒಂದು ಆರೋಗ್ಯಕರವಾದ ಒನಕೆ ತೊಗೊಂಡು ಬೀಸೋ ಕಲ್ಲಲ್ಲಿ ನಾವು ರುಬ್ಬಿಕೊಂಡಲ್ಲೇ ಒಂದು ಒನಕೆ ತೊಗೊಂಡು ಅದನ್ನು ಪುಡಿ ಮಾಡ್ಕೊತಾ ಇದ್ವಿ. ಆ ಕುಟ್ಟಿದಾಗ ಆ ಒನಕೆ ತುದಿಯಲ್ಲಿರೋ ಕಬ್ಬಿಣ ಮತ್ತು ಆ ಒಂದು ಕಬ್ಬಿಣ ಅಥವಾ ಒಂದು ಮೆಟಲ್ ಆಬ್ಜೆಕ್ಟ್ನ ಹಿತ್ತಾಳೆನೋ ಏನೋ ಕಂಚೋ ಏನೋ ಒಂದು ಪ್ಲೇಟು ಕಟ್ಟೋರು ಗಟ್ಟಿ ಇರಲಿ ಅಂತ, ಅದೆಲ್ಲ ಮಿಕ್ಸ್ ಆಗಿ ನಮ್ಮ ದೇಹದಲ್ಲೂ ಆ ಕಂಟೆಂಟ್ ಜಾಸ್ತಿ ಆಗ್ತಾಯಿತ್ತು. ಇವತ್ತೆಲ್ಲ ನಾನು ಪ್ಲಾಸ್ಟಿಕ್ ಡಬ್ಬಿಗಳು ಉಪಯೋಗಿಸ್ತಾ ಇದ್ದೀವಿ, ಪಾತ್ರೆಗಳು, ಮೈಕ್ರೋವೇವ್ ಓವನ್ಗೆ ಅಂದ್ಬಿಟ್ಟು ಓವೆನ್ ಗ್ರೇಡ್ದು ಅಂತ ಪ್ಲಾಸ್ಟಿಕ್ ಕಂಟೈನರ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ, ಮತ್ತು ವೆಸಲ್ಸ್ ಯೂಸ್ ಮಾಡ್ತಾ ಇದ್ದೀವಿ ಪ್ಲಾಸ್ಟಿಕ್ದು, ಪ್ಲೇಟುಗಳು, ಸ್ಪೂನುಗಳು, ಪ್ರತಿಯೊಂದು ಸಹ ಪ್ಲಾಸ್ಟಿಕ್ಕು. ಎಣ್ಣೆ ಬಂದು ಯಾವಾಗ ದುಬಾರಿ ಆಯಿತು, ತುಪ್ಪ ಯಾವಾಗ ದುಬಾರಿ ಆಯಿತು, ಬೆಣ್ಣೆ ಯಾವಾಗ ದುಬಾರಿ ಆಯಿತು ಬೆಲೆ, ಅವುಗಳನ್ನು ಖರ್ಚು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಂತ ನಾನ್ ಸ್ಟಿಕ್ ವಸ್ತುಗಳನ್ನು ಉಪಯೋಗಿಸೋಕೆ ಸ್ಟಾರ್ಟ್ ಮಾಡಿದ್ವಿ. ನಾನ್ ಸ್ಟಿಕ್ ವಸ್ತುಗಳಲ್ಲಿ ಮಾಡಿದಂಥ ಯಾವುದು ನಮ್ಮ ದೇಹಕ್ಕೂ ನಾನ್ ಸ್ಟಿಕ್ಕೇ, ಅದು ನಮ್ಮ ದೇಹಕ್ಕೂ ಅಂಟಲ್ಲ. ಅದು ಅಂದರೆ ಯಾವ ಥರ, ಅದು ಒಂದು ಅರ್ಥ ಆಗೋ ಥರ ನಾನ್ ಸ್ಟಿಕ್ ಅಂದರೆ ಯಾವ ಯಾವ ನಾನ್ ಸ್ಟಿಕ್? ಟೆಫ್ಲಾನ್ ಕೋಟಿಂಗ್ ಇರುತ್ತೆ, ಟೆಫ್ಲಾನ್ ಟೆಕ್ನಾಲಜಿ, ಪೌಡರ್ ಕೋಟಿಂಗ್, ಇದನ್ನೆಲ್ಲ ಉಪಯೋಗಿಸ್ಬಿಟ್ಟು ಇವತ್ತಿನ ದಿನ ದೋಸೆ ಮಾಡೋದಕ್ಕಾಗ್ಬೋದು, ಇಡ್ಲಿಗಾಗ್ಬೋದು, ಅಥವಾ ಪೊಡ್ಡು, ಅಥವಾ ಪ್ರತಿಯೊಂದಕ್ಕೂ ಇವತ್ತು ನಾನ್ ಸ್ಟಿಕ್ ಕುಕ್ಕರ್ಗಳು ಬಂದುಬಿಟ್ಟಿದೆ. ಇವತ್ತು ನಾನ್ ಸ್ಟಿಕ್ ಕುಕ್ಕರ್ಗಳು ಬಂದುಬಿಟ್ಟಿದೆ, ಲೆಸ್ ಆಯಿಲ್ ಯೂಸ್ ಮಾಡಿ ಅಂತ. ಅಂದರೆ ಎಣ್ಣೆ ಉಪಯೋಗಿಸೋದಕ್ಕೋಸ್ಕರ ಅಷ್ಟೇ, ಅದರಲ್ಲಿ ಆರೋಗ್ಯ ಏನಿಲ್ಲ. ಆಮೇಲೆ ನೀವು ಆ ಫ್ಯಾಕ್ಟ್ರಿಗಳಿಗೆ ಹೋಗಿ ಆ ಪೌಡ್ರ್ ಕೋಟೆಡ್ ನಾನ್ ಸ್ಟಿಕ್ ಮೆಟೀರಿಯಲ್ಸ್ನ ಹೆಂಗೆ ತಯಾರು ಮಾಡ್ತಾರೆ ಅಂತ ನೋಡಿಬಿಟ್ರೆ ನೀವು ಅದ್ರಲ್ಲಿ ಮಾಡಿರೋ ಅನ್ನನ ಬಾಯಿಗೆ ಇಡಲ್ಲ. ಒಂದು ಇನ್ನೊಂದು ನಿಮಗೆ ಆಘಾತಕಾರಿ ವಿಚಾರ ಹೇಳ್ತೀನಿ ಕೇಳಿ, ಸ್ಟೀಲ್ ಕುಕ್ಕರ್ ಓಕೆ, ಮಣ್ಣಿನ ಮಡಿಕೆಯಲ್ಲಿ ಅನ್ನ ಮಾಡ್ತಿದ್ವಲ್ಲ ಆ ಕಾಲನೂ ಓಕೆ ಆರೋಗ್ಯಕ್ಕೆ, ಇವತ್ತು ಅಲ್ಯೂಮಿನಿಯಂ ಕುಕ್ಕರ್ಗಳಲ್ಲಿ ನಾವು ಆರೋಗ್ಯ ಮಾಡ್ತೀವಿ, ಇದು ಅಡುಗೆನ ಅನ್ನ ಮಾಡ್ತೀವಲ್ಲ ಅಥವಾ ಅಡುಗೆ ಸಾರು ಎಲ್ಲನೂ ಮಾಡ್ತೀವಲ್ಲ, ಆ ಅಲ್ಯೂಮಿನಿಯಂನಲ್ಲಿ ಅಲ್ಯೂಮಿನಿಯಂನ ಅಂಶ ನಮ್ಮ ದೇಹಕ್ಕೆ ಜಾಸ್ತಿ ಆದಾಗ ಏನೇನಾಗುತ್ತೆ ಅನ್ನೋ ಕನಿಷ್ಠ ಪ್ರಜ್ಞೆ ಬಹಳ ಜನಕ್ಕಿಲ್ಲ. ಮೂರೊತ್ತು ಅದರಲ್ಲೇ ಅನ್ನ ಮಾಡ್ಕೊಂಡು ತಿಂತಾ ಇದೀವಿ ನಾವು. ಆಯ್ತಾ, ಈ ಬ್ರಿಟಿಷರ ಕಾಲದಲ್ಲಿ ಅಂಡಮಾನ್ ಜೈಲಿನಲ್ಲಿ ಅವಾಗಿಂದಲೂ ಕಾನೂನಿತ್ತು, ಯಾವುದೇ ಕೈದಿಗಳನ್ನು ಸಹ ಫೋರ್ಸಬಲ್ ಆಗಿ ಸಾಯಿಸೋಂಗಿರಲಿಲ್ಲ, ಕೊಲ್ಲುವ ಹಾಗಿರಲಿಲ್ಲ, ಅವರು ನ್ಯಾಚುರಲ್ ಆಗಿ ಅವ್ರು ಸಾಯೋವರೆಗೂ ಆ ಜೈಲಲ್ಲಿ ಇರಬೇಕಾಗಿತ್ತು. ಜೀವಾವಧಿ ಅವರು ಬದುಕಿರೋವರೆಗೂ ಆ ಮರಣವರೆಗೂ ಅಲ್ಲಿರಬೇಕು ಅಂತ ಇತ್ತು. ಹೌದು, ಅಂಥ ಟೈಮಲ್ಲಿ ಏನಾಯಿತು, ಈ ಅಲ್ಯೂಮಿನಿಯಂ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡಿದ್ರು, ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಅಡುಗೆ ಅನ್ನ ಮಾಡಿ ಸಾರು ಮಾಡಿ ಅವ್ರಿಗೆ ಕೊಡೋದು. ಯಾವಾಗ ಅಲ್ಯೂಮಿನಿಯಂ ಕಂಟೆಂಟ್ ದೇಹದೊಳಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ವಿಷ, ಸ್ಲೋ ಪಾಯ್ಸನ್ ಅದು. ಅಂದರೆ ರೆಗ್ಯುಲರ್ ನಾವು ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ನಾವೇನು ಬಳಸ್ತೀವಿ, ಇವಾಗ ಏನಾಗಿದೆ ಬೇರೆ ಸ್ಟೈನ್ಲೆಸ್ ಸ್ಟೀಲ್ ಆಗ್ಬೋದು ಬಳಸೋದಕ್ಕೆ, ಅದು ಕಾಸ್ಟ್ಲಿ ಇರುತ್ತೆ, ಮಿಡ್ಲ್ ಕ್ಲಾಸು ಅಥವಾ ಬಿಲೋ ಪಾವರ್ಟಿ ಲೈನ್ ಇರತಕ್ಕಂಥವರು ಅದನ್ನು ಉಪಯೋಗಿಸೋದಕ್ಕೆ ತಗೊಳ್ಳೋದಕ್ಕೂ ಶಕ್ತಿ ಇರೋದಿಲ್ಲ. ಈ ಬೇರೆ ಬೇರೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಆಹಾರ ಪ್ರಿಪರೇಷನ್ ಮಾಡೋದಕ್ಕೆ ಇವತ್ತು ಮೆಟೀರಿಯಲ್ ಮೆಟಲ್ಗಳು ಲೋಹಗಳ ಬೆಲೆ ಅತ್ಯಂತ ಹೆಚ್ಚಾಗಿರೋದ್ರಿಂದ
ಅಗ್ಗವಾದ ಬೆಲೆಗೆ ಯಾವ್ದು ಸಿಗುತ್ತೋ ಅದರಲ್ಲೇನೆ ಪಾತ್ರೆಗಳನ್ನು ಮಾಡುವಂಥದ್ದು ಬಾಯ್ಲರ್ಗಳನ್ನು ಮಾಡುವಂಥದ್ದು ಪದ್ಧತಿ ಬಂದಿದೆ. ಅಂದರೆ ಇಲ್ಲಿ ಕಚ್ಚಾ ಪದಾರ್ಥಗಳು ಅಂದರೆ ಮೆಟೀರಿಯಲ್ ನಾವು ತಯಾರು ಮಾಡೋವಂಥ ಮೆಟೀರಿಯಲ್ಲೇ ಬಂದು ಕಡಿಮೆ ವ್ಯಾಲ್ಯೂ ಇರುವಂಥ ಮೆಟೀರಿಯಲ್ ಬಳಸೋದ್ರಿಂದ ಹೌದು ಮತ್ತು ರೇಟು ಕಡಿಮೆ ರೇಟಲ್ಲಿ ಕೊಡ್ತಾರೆ ಬಿಡಿ, ಮತ್ತು ಅದರಲ್ಲಿ ನಮಗೆ ಫುಡ್ ನಾವು ಏನೇ ಆಹಾರ ತಯಾರು ಮಾಡಿದ್ರು ಕೂಡ ಅದು ಕ್ವಾಲಿಟಿ ಕಳ್ಕೊಳ್ಳುತ್ತೆ. ಹೌದು, ನೀವು ಎಲ್ಲಿಂದ ಎಲ್ಲಿಗೆ ಬಂದರೂ ನನ್ನ ಟಾಪಿಕ್ ಮತ್ತು ಪೂಜಾಗೃಹಕ್ಕೆ ಯಾಕೆ ಬರ್ತೀನಿ ಅಂದರೆ ದ್ರೋಣಾಚಾರ್ಯರ ಅರ್ಜುನನ ಮಧ್ಯದಲ್ಲಿ ನಡೆದಿದ್ದಂಥ ಮಾತು. ಫಸ್ಟ್ ಅವನಿಗೆ ಇಡೀ ವನ ಕಾಣಿಸ್ತಾ ಇರತ್ತೆ, ಆಮೇಲೆ ಮರ ಕಾಣಿಸತ್ತೆ, ಆಮೇಲೆ ಕೊಂಬೆಗಳು ಕಾಣಿಸತ್ತೆ, ಆಮೇಲೆ ಕೊಂಬೆಗಳ ಜೊತೆಯಲ್ಲಿ ಎಲೆಗಳು ಕಾಣಿಸತ್ತೆ, ಎಲೆಗಳ ಮಧ್ಯದಲ್ಲಿ ಒಂದು ಹಕ್ಕಿ ಕಾಣಿಸತ್ತೆ, ಹಕ್ಕಿದು ರೆಕ್ಕೆ ಪುಕ್ಕ ಕಾಲು ಎಲ್ಲ ಕಾಣಿಸತ್ತೆ, ಕೊನೆಗೆ ಕಾನ್ಸಂಟ್ರೇಷನ್ ಮಾಡಿದಾಗ ಮಾತ್ರ ಕಣ್ಣು ಕಾಣಿಸತ್ತೆ. ಯಾರಿಗೆ ಕಣ್ಣು ಮಾತ್ರ ಕಾಣಿಸತ್ತೆ ಅರ್ಜುನನಿಗೆ. ಆ ಏಕಾಗ್ರತೆ ತೊಗೊಂಬರ್ಬೇಕಂದ್ರೆ ಸ್ಟಾರ್ಟಿಂಗು ಭಾಳಷ್ಟು ಗೊಂದಲಗಳಿರುತ್ತೆ. ನಾನು ಈ ಪೂಜಾಗೃಹ ಅನ್ನುವಂಥದ್ದು ಆ ಕಣ್ಣು ಅಷ್ಟೇ, ಆ ಕಣ್ಣು ತೆರೆಸುವ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಅಷ್ಟೇ. ಪ್ರತಿಯೊಂದು ಸಹ ಮನೆಯಲ್ಲಿ ನಮ್ಮ ಜೀವನ ಶೈಲಿ ಪ್ರತಿಯೊಂದು ಸಹ ಪೂಜಾ ರೂಮ್ಗೆ ಕನೆಕ್ಟಿಂಗ್ ಇದೆ. ಅದಕ್ಕೋಸ್ಕರ ಮಾಡಿದ್ರೆ ಕರೆಕ್ಟ್ ಆಗಿರಬೇಕು, ಇಲ್ಲಾಂದ್ರೆ ಬೇಡ ಅಂತ. ಬೇಡ, ನೀವೆಲ್ಲ ಫಾಲೋ ಮಾಡಂಗಿದ್ರೆ ಎಲ್ಲ ಮಾಡಿ, ಇಲ್ಲಾಂದ್ರೆ ಮಾಡಬೇಡಿ. ತೆಗೆದ್ಬಿಡಿ ಅಂತಾರೆ, ತೆಗೆದ್ಬಿಡಿ ಅದನ್ನ, ಅಲ್ಲಿಂದ ತೆಗೆದ್ಬಿಡಿ, ಮೈಂಡಿಂದನೂ ತೆಗೆದ್ಬಿಡಿ. ಆಗ ಆರಾಮ್ಸೆ ಅಟ್ಲೀಸ್ಟ್ ಬದುಕ್ಬೋದು. ಬದುಕ್ಬೋದು ಅಲ್ಲ, ನೀಟ್ ಆಗಿರ್ಬೋದು ನಾವು. ಭ್ರಮೆಗಳು ಅಂದರೆ ಏನಂತೀವಿ, ಇದನ್ನು ಏನೋ ಮಾಡಿದ್ರೆ ವಾಸ್ತು ಮಾಡಿಬಿಟ್ರೆ, ವಾಸ್ತು ಪ್ರಕಾರ ಮಾಡಿಬಿಟ್ರೆ ಮನೆ ಕರೆಕ್ಟಾಗಿರತ್ತೆ, ಆಧುನಿಕ ವಾಸ್ತು ಅಥವಾ ಮ್ಯಾನಿಪ್ಯುಲೇಟೆಡ್ ವಾಸ್ತು, ಇವುಗಳನ್ನೆಲ್ಲ ಮಾಡಿ ಇಟ್ಟರೆ ಮನೆಯಲ್ಲಿ ಚೆನ್ನಾಗಿರ್ತೀವಿ ಅನ್ನೋವಂಥ ಭ್ರಮೆಯಿಂದ ಹೊರಗೆ ಬರ್ಬೋದು ಅಷ್ಟೇ ಹೊರತು ಅದು ನಡೆಯೋದು ನಡೀತಾನೆ ಇರುತ್ತೆ ಅವ್ರಿಗೆ. ಇವಾಗ ಪೂಜಾಗೃಹದಲ್ಲಿ ಮಾಡೋ ಈ ಕೆಲವೊಂದು ತಪ್ಪುಗಳಿಂದ ಹೊರಗೆ ಬಂದರು ಅಂದರೆ ಅಟ್ಲೀಸ್ಟ್ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿರ್ತಾರೆ ಅನ್ನೋದಷ್ಟೇ. ಖಂಡಿತ ಗುರುಗಳೇ, ಇಲ್ಲಿವರೆಗೂ ಒಂದಷ್ಟು ಟೈಮ್ ನಮ್ಮ ಜೊತೆಯಲ್ಲೇ ಸ್ಪೆಂಡ್ ಮಾಡಿದ್ದೀರಾ, ಮತ್ತು ಇನ್ನೂ ಒಂದಷ್ಟು ಗೊಂದಲಗಳು ಮತ್ತೊಂದಷ್ಟು ಹುಟ್ಟಾಕಿದ್ದೀನಿ ಕ್ವಶನ್ಸ್ಗಳು ನಾನು ಕೇಳಬೇಕು ಅನ್ನೋ ಥರ ನನಗೆ ರೆಡಿ ಮಾಡಿ ನನ್ನ ಹತ್ರ ನನ್ನಲ್ಲಿ ಆ ಭಾವನೆಗಳನ್ನ ಮಾಡಿ ಮುಟ್ಟು ಹುಟ್ಟಿಸಿದ್ದೀರಾ. ಸುಮಾರು ಕ್ವಶನ್ಸ್ ಇವತ್ತು ನಮ್ಮ ವೀಕ್ಷಕರಿಗೂ ಇದನ್ನು ನೋಡ್ತಾ ಇದ್ರೆ ಅವ್ರಿಗೂ ಕೂಡ ಬಂದಿರುತ್ತೆ. ತಗೊಳ್ಳಿ, ನಿಮ್ಮ ನಂಬರ್ ಹೇಗೂ ಕೊಡ್ತಾ ಇದ್ದೀರಲ್ಲ, ಅವ್ರ ಪ್ರಶ್ನೆಗಳು ಡೌಟ್ಗಳೇನಿದೆ ತಗೊಳ್ಳಿ, ಮುಂದಿನ ದಿನಗಳಲ್ಲಿ ಕೇಳಿ ಉತ್ತರ ಕೊಡ್ತೀನಿ. ಒಂದಷ್ಟು ಗೊಂದಲಗಳನ್ನ ನಮ್ಮಲ್ಲಿ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಇನ್ನೊಂದಷ್ಟು ಇದ್ರ ಬಗ್ಗೆ ಮಾತಾಡೋಣ ಹರೀಶ್ ಗುರುಗಳ ಜೊತೆಯಲ್ಲಿ ಕಂಟಿನ್ಯೂಗೆ ಒಂದಷ್ಟು ಎಪಿಸೋಡ್ಗಳಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.